ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನಾಗಲೋಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಮಹಾದೇವ. ತ್ರಿಶೂಲ್ ದೇಹ ಎಲ್ಲಿದೆ ಅಂತ ನನಗೆ ದಾರಿ ತೋರು ತಂದೆ. ಮುನೀಶ್ವರ, ಪುಷ್ಪ ಮಾರ್ಗದ ಮೂಲಕ ತ್ರಿಶೂಲ್ ದೇಹ ಇರೋ ದಾರಿ ತೋರ್ತಿರೋದಕ್ಕೆ ನಮೋ ನಮಃ. ತ್ರಿಶೂಲ್ ದೇಹ ನನ್ನ ಬಳಿ ಸುರಕ್ಷಿತವಾಗಿರೋ ಸತ್ಯ ಯಾರಿಗೂ ತಿಳಿದಿಲ್ಲ. 30 ದಿನಕ್ಕೊಮ್ಮೆ ಅವನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿದ್ರೆ ಅವನ ದೇಹ ಕೆಡದ ಹಾಗೆ ಉಳ್ಕೊಳ್ಳುತ್ತೆ. ಅವನ ದೇಹವನ್ನ ಪೂಜಾ ಸ್ಥಳದಿಂದ ಅಪಹರಿಸಿದ ದಿನದಿಂದ ನಾನು ಅವನ ದೇಹವನ್ನ ತುಂಬಾ ಚತನದಿಂದ ಕಾಪಾಡ್ಕೊಂಡು ಬರ್ತಾ ಇದೀನಿ. ತ್ರಿಶೂಲ್ ದೇಹ ನನ್ನ ಬಳಿ ಇರುವವರೆಗೂ ಯಾರಿಗೂ ನಾಗಮಣಿಯಿಂದ ಶಕ್ತಿ ಸಿಗೋದಿಲ್ಲ. ಯಾಕೆ ಅಂದ್ರೆ ನಾಗಮಣಿಗೆ ಶಕ್ತಿ ಸೇರಬೇಕು ಅಂದ್ರೆ ತ್ರಿಶೂಲ್ನ ದೇಹ ಬೇಕೇ ಬೇಕು. ಓಂ ಗುರುದೇವಾಯ, ಸತ್ಯನಾಗ ನಾಗೇಶ್ವರಾಯ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನನ್ನವನ್ನ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋ ಇವಳು ಉದ್ದೇಶ ಆದ್ರೆ ಏನಿರ್ಬೋದು, ಅದೇನೇ ಆಗಿರಲಿ, ನಾನು ಇವಳನ್ನ ಫಾಲೋ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ. ಅಂದ್ರೆ ಇಲ್ಲಿ ಇಲ್ಲಿ ಯಾವುದೋ ಶಕ್ತಿ ಇದೆ, ಅದು ನನ್ನನ್ನು ಮಾತ್ರ ತಡಿತಾ ಇದೆ. ಅಂದ್ರೆ ಮಾಯ ಮಾತ್ರ ತುಂಬಾ ಸುಲಭವಾಗಿ ಒಳಗಡೆ ಹೋದ್ಲು. ಮಾಯಾ ತನ್ನ ಮಾಯಾಜಾಲದಿಂದ ಸೃಷ್ಟಿ ಮಾಡಿರೋ ಶಕ್ತಿನ ಇದು. ನಾನು ಒಳಗಡೆ ಹೋಗೋದು ಹೇಗೆ? ಹೇಗೆ? ಶೇಷ, ಇದು ನಿನ್ನ ಮಾನವ ರೂಪಿ ತ್ರಿಶೂಲ್. ಓಂ ಸ್ಮಶಾನ ವಾಸಿನ್ಯೇ ನಮಃ. ಓಂ ಭೀಭತ್ಸ ಭೈರವಿ ಕಾಳಿಯೇ ನಮಃ. ಮಹಾಕಾಳೇಶ್ವರಿ ದಾರಿ ತೋರು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಇರುವ ಸ್ಥಳವನ್ನು ನನಗೆ ತೋರು. ತಾಯಿ, ತ್ರಿಶೂಲ ಎಲ್ಲಿದ್ದಾನೆ ಎಂದು ನನಗೆ ತಿಳಿದರೆ ಅವರವರ ಆತ್ಮಗಳನ್ನು ಅವರವರ ದೇಹಗಳಿಗೆ ಸೇರಿಸಿ ನಾಗಮಣಿಯನ್ನು ನನ್ನದಾಗಿಸಿಕೊಳ್ಳಲು ಸಾಧ್ಯ. ಓಯ್ಯೋದಾರಿ ನಾಗಣ ಶಿರಚ್ಛೇದವನ್ನು ಮಾಡಿ ಆ ರಕ್ತದಲ್ಲಿ ನಿನ್ನ ಪಾದವನ್ನು ತೊಳೆಯುವೆ ದೇವಿ. ಆ ನಾಗಮಣಿಯನ್ನು ನಿನ್ನ ಪಾದದಲ್ಲಿಟ್ಟು ಪೂಜಿಸುವೆ ದೇವಿ. ಶಕುನ ಯೋಗೇಶ್ ಹೇ ನಮಃ.
ಶರಣು. ನೋಡಿ ಎಷ್ಟು ದಿನ ಆಯ್ತು ತ್ರಿಶೂಲ್, ತ್ರಿಶೂಲ್ ಈ ಜಗತ್ತಿಗೆ ನೀನು ತ್ರಿಶೂಲ್ ಆಗಿರ್ಬೋದು, ಆದ್ರೆ ನನ್ನ ಮಾಯಾ ಜಗತ್ತಿಗೆ ನೀನು ನನ್ನ ಆದಿಶೇಷ, ನನ್ನ ಆದಿಶೇಷ, ನನ್ನ ಬದುಕಿನ ಗುರಿ ನೀನು, ನನ್ನ ಕನಸಿನ ಗರಿ ನೀನು. ಏನೋ ನಡೀತಾ ಇದೆ, ಖಂಡಿತ ಏನೋ ನಡೀತಾ ಇದೆ. ನಾನು ಒಳಗಡೆ ಹೋಗೋದೇಗೆ, ಒಳಗಡೆ ಹೋಗೋದೇಗೆ? ತ್ರಿಶೂಲ್, ನಿನ್ನ ಹೋದ ಜನುಮದ ಸಂಗಾತಿ ಶಿವಾನಿಗಾಗ್ಲಿ, ನಿನ್ನ ಈ ಜನುಮದ ಹೆತ್ತವ್ರಿಗಾಗ್ಲಿ ನಿನ್ನ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕೆ ಅಂದ್ರೆ ನೀನು ನನ್ನ ಸ್ವತ್ತು, ನಿನ್ನ ಯಾರಿಗೂ ಬಿಟ್ಕೊಡಲ್ಲ. ಯಾಕೆಂದ್ರೆ ನೀನು ನನ್ನವನು. ನಿನ್ನ ದೇಹದಲ್ಲಿರುವ ಅಭಯ ಆತ್ಮ, ಅಭಯ ದೇಹದಲ್ಲಿರುವ ನಿನ್ನ ಆತ್ಮನ ನಿನ್ನ ದೇಹದೊಳಗಡೆ ಸೇರೋ ಹಾಗೆ ಮಾಡೇ ಮಾಡ್ತೀನಿ. ಆಗ ನೀನು ಸಂಪೂರ್ಣವಾಗಿ ನನ್ನ ಆದಿಶೇಷ ಆಗ್ತೀಯ. ಆದ್ರೆ ಆ ವಿದ್ಯೆ ನನ್ಗಿನ್ನೂ ಒಲ್ದಿಲ್ಲ ತ್ರಿಶೂಲ್. ಆ ಸಿದ್ಧಿಗೋಸ್ಕರ ನನ್ನ ಪ್ರಯತ್ನ ಇನ್ನೂ ನಡೀತಾನೆ ಇದೆ. ಆದ್ರೆ ಈಗ ನಿನ್ನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿ ನಿನ್ನ ಆತ್ಮ ನಿನ್ನ ದೇಹ ಸೇರೋ ಹಾಗೆ ಮಾಡ್ತೀನಿ. ಕಣ್ ತೆರೆದ ನೀನು ಮೊದಲು ನೋಡೋದೆ ನನ್ನನ್ನ. ನಿನಗೆಲ್ಲ ಸತ್ಯನು ಹೇಳಿ ನಿನ್ನ ಜೊತೆಗೆ ನಾಗಲೋಕಕ್ಕೆ ಹೋಗ್ತೀನಿ. ಓಂ ಗುರುದೇವಾಯ, ಓಂ ಸತ್ಯನಾಗೇಶ್ವರಾಯ, ಓಂ ಧರ್ಮನಾಗೇಶ್ವರಾಯ. ಪಾಡು ಮುನೇಶ್ವರ, ನಾಗಪೌರ್ಣಮಿ ದಿನ ಅಕ್ಷುದ್ರ ಶಕ್ತಿಗಳು ನ ಆದಿಶೇಷ ತ್ರಿಶೂಲ್ಗೆ ಏನಾದ್ರೂ ತೊಂದರೆ ಕೊಡೋದಂತೂ ಖಚಿತ. ಅದನ್ನ ತಡಿಬೇಕು ಅಂದ್ರೆ ನಿನ್ನ ಸಹಾಯ ಬೇಕು ದೇವ. ಶತ್ರುಗಳ ಮುಂಚೆ ನನ್ನ ತ್ರಿಶೂಲ್ ದೇಹ ನನಗೆ ಸಿಕ್ಕಿದ್ರೆ ಅದ್ರ ಮೇಲಾಗೋ ಕ್ಷುದ್ರ ಶಕ್ತಿ ಪ್ರಯೋಗನ ನಾವು ತಡಿಬಹುದು. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡು. ನನ್ನ ತ್ರಿಶೂಲ್ ದೇಹ ಎಲ್ಲಿದೆ ಅಂತ ಹೇಳು ದೇವ. ಈಗ ನನ್ನ ಮುಂದೆ ಇರೋದು ಎರಡೇ ದಾರಿ, ಒಂದು ಸಾವು, ಇನ್ನೊಂದು ಗೆಲುವು. ಸಾವಾದ್ರೆ ಅದು ಬರೀ ನನ್ನ ಸಾವು, ನಾಗಲೋಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಹಾದೇವ. ಉಳಿಸ್ಕೊಡು ತಂದೆ, ನಾಗಲೋಕನ ಉಳಿಸ್ಕೊಡು. ತ್ರಿಶೂಲ್ ದೇಹ ಎಲ್ಲಿದೆ ಅಂತ ನನಗೆ ದಾರಿ ತೋರು ತಂದೆ. ಮುನೇಶ್ವರ, ಪುಷ್ಪ ಮಾರ್ಗದ ಮೂಲಕ ತ್ರಿಶೂಲ್ ದೇಹ ಇರೋ ದಾರಿ ತೋರ್ತಿರೋದಕ್ಕೆ ನಮೋ ನಮಃ.
ಅಭಯ್ ದೇಹದಲ್ಲಿರುವ ತ್ರಿಶೂಲ್ ಆತ್ಮ, ತ್ರಿಶೂಲ್ ದೇಹದಲ್ಲಿರುವ ಅಭಯ್ ಆತ್ಮವನ್ನು ಅದ್ಲು ಬದಲು ಮಾಡು. ಯಾವ ಜಾಗ ಇದು? ನಾನು ನಾನು ಯಾಕೆ ಇಲ್ಲಿದ್ದೀನಿ? ತ್ರಿಶೂಲ್, ನನ್ನ ಮಂತ್ರ ಫಲ ಕೊಟ್ಬಿಡ್ತು, ಫಲ ಕೊಟ್ಬಿಡ್ತು. ನಾನು ನಿನ್ನ ಬದಲಾಯಿಸ್ಬಿಟ್ಟೆ ತ್ರಿಶೂಲ್, ಬದಲಾಯಿಸ್ಬಿಟ್ಟೆ. ನಿನ್ನ ಈ ಲೋಕದವರೆಲ್ಲ ಮರೆತ್ರು, ಆದ್ರೆ ನಾನ್ ಮಾತ್ರ ನಿನ್ನ ಮರ್ತಿಲ್ಲ. ಯಾಕೆ ಅಂದ್ರೆ ನೀನು ನನ್ನ ಆದಿಶೇಷ, ನಾವು ಈ ಲೋಕದವರೇ ಅಲ್ಲ. ನೀನ್ ಯಾರು? ನಾನು ತ್ರಿಶೂಲ್, ನಾನು ನಿನ್ನ ಮಾಯಾಂಗನೆ. ಮಾಯಾಂಗನೆ? ಹಾ, ನಾನು ನಿನ್ನ ಮಾಯಾಂಗನೆ. ನೀನು ನನ್ನ ಆದಿಶೇಷ, ನೀನ್ ನನ್ನ ಪ್ರಾಣ. ನಾನು ಯಾಕೆ ಇಲ್ಲಿದ್ದೀನಿ ತ್ರಿಶೂಲ್? ನಾನು ಸಾಯೋಕ್ಕೂ ಮುಂಚೆ ನಿನಗೆ ಒಂದು ಶಾಪ ಹಾಕಿದ್ದೆ, ನಾಗಲೋಕದ ಯಾವ ವಿಚಾರನೂ ನಿನಗೆ ನೆನಪಲ್ಲಿರಬಾರ್ದು ಅಂತ, ನಿನ್ನ ಕಿವಿಗೆ ಬೀಳಬಾರ್ದು ಅಂತ. ನಾನು ಆ ಶಾಪನ ವಾಪಸ್ ತಗೊಂತೀನಿ ಆದಿಶೇಷ. ಈಗ ನಿನಗೆ ನಾಗಲೋಕದ ಬಗ್ಗೆ, ನಾಗಮಣಿ ಬಗ್ಗೆ ಏನೇ ಹೇಳಿದ್ರು ಕೇಳಿಸುತ್ತೆ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ನೀನು ನನ್ನ ಆದಿಶೇಷ. ಆದಿಶೇಷ ಯಾರದು? ಅದ್ ನೀನೇ ತ್ರಿಶೂಲ್, ನನ್ನ ಆದಿಶೇಷ. ತ್ರಿಶೂಲ್ ಯಾರು? ತ್ರಿಶೂಲ್ ಯಾರು ಅಂತ ನೀನೇ ಕೇಳ್ತಾ ಇದೀಯ ತ್ರಿಶೂಲ್. ಅಲ್ಲ, ನಾನು ಅಭಯ್. ನಾನು ಇವನ ದೇಹದಲ್ಲಿದ್ದ ಆತ್ಮವನ್ನ ಎಚ್ಚರಿಸಿದೆ ಅಷ್ಟೇ ಅಷ್ಟೇ. ಆದ್ರೆ ಇನ್ನು ಅಭಯ್ ದೇಹದಲ್ಲಿದ್ದ ಇವನ ಆತ್ಮ ಇವನ ಸೇರೋ ಹಾಗೆ ಮಾಡ್ಲೇಬೇಕು. ಇಷ್ಟು ಮಾಡ್ದವಳಿಗೆ ಅದು ಮಾಡೋದು ಕಷ್ಟ ಅಲ್ಲ. ಅಲ್ಲ, ನಾನ್ ಯಾಕೆ ಹೀಗಿದ್ದೀನಿ? ಏನಾಗಿದೆ ನನಗೆ? ಎಲ್ಲದಕ್ಕೂ ಉತ್ತರ ಬೇಕು ಅಂದ್ರೆ ನಿನ್ನ ಆತ್ಮ ನಿನ್ನ ದೇಹಕ್ಕೆ ಸೇರ್ಬೇಕು, ಅದು ಬೇಗ ಆಗುತ್ತೆ. ಓಂ ನಾಗೇಶ್ವರಾಯ, ಓಂ ನಾಗೇಶ್ವರಾಯ. ಏನ್ ಮಾಡ್ತಾ ಇದೀಯ ನೀನು? ಅಭಯ ಆತ್ಮ ನಿನ್ನ ದೇಹದಲ್ಲಿದೆ, ನಿನ್ನ ಆತ್ಮ ಅಭಯ ದೇಹದಲ್ಲಿದೆ. ಅದನ್ನ ನಾನು ಅದ್ಲು ಬದ್ಲು ಮಾಡ್ತಾ ಇದ್ದೀನಿ. ಏಯ್, ಯಾರು ನೀನು? ಏನ್ ಮಾಡ್ತಾ ಇದೀಯಾ? ಎಲ್ಲ ಗೊತ್ತಾಗುತ್ತೆ ಆದಿಶೇಷ. ಆದಿಶೇಷ ನಾಗಲೋಕದ ರಾಜ, ಅದ್ರ ರೂಪ ನೀನು. ಶಕ್ತಿ ಹೋಗು, ನನ್ನವನ ಆತ್ಮವನ್ನು ಕರೆದೊಯ್ದು ಬಾ. ಮಂಜುನಾಥ ಮಹಾದೇವ, ಆತ್ಮ ಬದಲಾವಣೆಯ ಪೂಜೆ ನಡೆಯುತ್ತಿದೆಯಲ್ಲ ಆತ್ಮಲಿಂಗೇಶ್ವರ.
ಬೇಡ ಈ ಬಂಧನದಿಂದ ಬಿಡಿಸಿಕೊಳ್ಳೋ ಪ್ರಯತ್ನನ ಮಾಡಬೇಡ ಇದು ಸಾಧಾರಣವಾದ ಬಂಧನವಲ್ಲ ಮಾಯಾ ಬಂಧನ ನನ್ನ ಪ್ರೀತಿಯ ಬಂಧನ ನಿನ್ನ ಆತ್ಮ ನಿನ್ನ ದೇಹವನ್ನು ಸೇರುವ ಕ್ಷಣದಲ್ಲಿ ಎಲ್ಲವೂ ತಿಳಿಯುತ್ತೆ ತ್ರಿಶೂಲ್ ನಮ್ಮದು ಜನ್ಮ ಜನ್ಮಾಂತರದ ಪ್ರೀತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದಾಗಲಿದೆ ಯಾರು ನೀನು ನನ್ನನ್ನು ಹೇಗೆ ಹೀಗೆ ಕಟ್ಟಾಕಿದ್ಯಾ ಹಗ್ಗ ಏನು ಕಟ್ಟೇ ಇಲ್ಲ ಆದ್ರೂ ಇಲ್ಲಿಂದ ಬಿಡಿಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ತಂದೆಯಾ ನನ್ನವನ ಆತ್ಮವನ್ನು ತಂದೆಯಾ ಆತ್ಮವನ್ನು ಈ ದೇಹಕ್ಕೆ ಸೇರಿಸು ಒಳಗೆ ಸೇರಬೇಕಾಗಿರುವ ಶಕ್ತಿ ಎಲ್ಲೇ ಇದೆಯಲ್ಲ ನನ್ನ ಪೂಜೆಯಲ್ಲಿ ಏನಾದರೂ ಲೋಪವಿದೆಯಾ ಏನಿದು ಛೆ ಅಭಯ ದೇಹದ ಸುತ್ತ ಶಿವಾನಿ ರಕ್ಷಾ ಕವಚವನ್ನು ಹಾಕಿದ್ದಾಳೆ ಅದಕ್ಕೆ ಆತ್ಮ ಈ ದೇಹವನ್ನು ಸೇರಲಿಲ್ಲ ಏಯ್ ಏನು ಮಾಡ್ತಾ ಇದೀಯ ನೀನು ನೀನ್ ಯಾರು ಅಂತ ನಿನಗೆ ಗೊಂದಲ ಆಗಿರಬೇಕಾದ್ರೆ ಇನ್ನು ನಾನು ಯಾರು ಅಂತ ನಾನು ನಿನಗೆ ಹೇಳಿದ್ರೆ ಇನ್ನು ಗೊಂದಲ ಆಗುತ್ತೆ ಎಲ್ಲದಕ್ಕೂ ಆದಷ್ಟು ಬೇಗನೆ ಉತ್ತರ ಸಿಗುತ್ತೆ ಪರಮೇಶ್ವರ ಕಡೆಗೂ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿಯಲ್ಲ ತ್ರಿಶೂಲ್ ದೇಹ ಎಲ್ಲಿದೆ ಯಾರ ವಶದಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕು ಆಮೇಲೆ ನಿನ್ನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬಿಡ್ತೀನಿ ಆಗಿರೋ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟಿದ್ಯಾ ಎಷ್ಟೊತ್ತಾಯ್ತು ಇವಳ ಒಳಗಡೆ ಹೋಗಿ ಇಷ್ಟೊತ್ತಾದರೂ ಬರಲಿಲ್ಲ ಅಂದ್ರೆ ಏನ್ ನಡೀತಾ ಇರಬಹುದು ಒಳಗಡೆ ಏನ್ ನಡೀತಾ ಇರಬಹುದು ಏಯ್ ನನ್ನ ನೀ ಬಂದನ್ನ ಬಿಡಿಸು ತ್ರಿಶೂಲ್ ನಿನ್ನನ್ನ ಬಿಟ್ರೆ ನೀನು ಪ್ರಳಯ ಸಾಗರ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಜೀವನದಲ್ಲಿ ನೀನು ನನಗೆ ಪ್ರಣಯ ಸಾಗರ ಆಗಬೇಕು ಪ್ರಳಯ ಸಾಗರ ಅಲ್ಲ ನೋಡು ತಪ್ಪು ಮಾಡ್ತಾ ಇದೀಯಾ ಇಲ್ಲ ತ್ರಿಶೂಲ್ ನಾನು ಸರಿಯಾಗಿ ಮಾಡ್ತಾ ಇದೀನಿ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನೋಡು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗುವಂತ ಪೂಜೆ ಮಾಡ್ತಾ ಇದೀನಿ ಸುಮ್ಮನಿರು
ಯಾಕೆ ನನ್ನ ಶಕ್ತಿ ಬಿಡುಗಡೆ ಆಗ್ತಾ ಇಲ್ಲ? ಇಬ್ಬರು ದೇಹಗಳಲ್ಲೂ ಇಬ್ಬರ ಆತ್ಮ ಬದಲಾಗಲೇಬೇಕು. ಇಲ್ಲ ಅಂದ್ರೆ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಒಮ್ಮೆ ಈ ಮಂತ್ರ ಪ್ರಯೋಗ ಮಾಡಾದ್ಮೇಲೆ ಇನ್ನು ಮೂರು ಹುಣ್ಣಿಮೆ ಕಾಯ್ಬೇಕು. ಅಂದ್ರೆ ಇವರ ಆತ್ಮ ಬದಲಾವಣೆ ಮಾಡೋಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಛೇ!